ಶಿಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ನಾನು ಇವತ್ತೊಂದು ನಿಮ್ಗೆ ಮನೆ ಮದ್ದು ಮಾಹಿತಿ ಹೇಳ್ತೀನಿ. ಅದಕ್ಕಿಂತ ಪೂರ್ವದಾಗಿ ನೀವು ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮಾಡ್ತೀರಲ್ಲ ಮಾಡಿರಿ. ಮಾಡಿ ಹುರುಪು ತುಂಬಿದರೆ ಇನ್ನೂ ಒಳ್ಳೊಳ್ಳೆ ಔಷಧ ನಿಮಗೆ ಇಲ್ಲ. ಇದು ಎಂಥ ಔಷಧ ಹೇಳ್ತೀನಿ ಅಂದರೆ ನಿಮಗೆ ಎಲ್ಲಿ ಬೇಕಲ್ಲಿ ಸಿಗುವಂಥದ್ದು ಔಷಧ ಅದನ್ನು ಗಿಡ ಮುರಿಕೊಂಡು ಹೇಳ್ತೀನಿ ನಿಮಗೆ. ನಾನು ಮನೆಗೆ ಸಿಗಬೇಕು, ಇಲ್ಲಪ್ಪ ಅಂಗಡಿಯಾಗ ಸಿಗ್ತೈತಿ, ಇಲ್ಲಪ್ಪ ನಿಮಗೆ ಎಲ್ಲಿ ಬೇಕಲ್ಲಿ ಸಿಗ್ತೈತಿ ಅಂಥದ್ದು ಔಷಧ ಹೇಳ್ತೀನಿ ನಿಮಗೆ. ಏನಪ್ಪ ಅಂದರೆ ಈ ಟೀ ಕುಡಿಯೋದ್ರಿಂದ, ಒಂದು ಗ್ರೀನ್ ಟೀ, ಈ ಗ್ರೀನ್ ಟೀ ಕುಡಿಯೋದ್ರಿಂದ ಏನ್ರಿ ನಿಮಗೆ ಏನೇನು ಅನುಕೂಲ ಆಕ್ಕವಪ್ಪ ಅಂದರೆ ಹೊಣ್ಣ ಬಣ್ಣ ಬರ್ತದೆ, ಅಂದರೆ ಚಿನ್ನದ ಬಣ್ಣ ಬರ್ತದೆ ದೇಹಕ್ಕೆ. ಸರ್ವ ರೋಗಗಳು ನಾಶವಾಗುತ್ತವೆ ಏನ್ರಿ. ದೇಹದೊಳಗಿನ ಎಲ್ಲ ರೋಗಗಳು ಓಡಿ ಹೋಗುವುದು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಏನ್ರಿ. ದೇಹ ತಿಳುವಾಗುತ್ತೆ, ತಿಳುವ ಬಜ್ಜು ಎಲ್ಲ ಕರಿಗೆ ಹೋಗುತ್ತೆ ಏನ್ರಿ. ಸುಂದರವಾಗಿ ಕಾಣ್ತೀರಿ ನೀವು. ಹಾರ್ಮೋನ್ಸ್ ಎಲ್ಲ ಹಾರ್ಮೋನ್ಸ್ಗಳಿಗೂ ಅತಿ ಶ್ರೇಷ್ಠವಾದ ಈ ಗ್ರೀನ್ ಟೀ ಸರ್ವ ರೋಗಗಳಲ್ಲಿಯೂ ಶ್ರೇಷ್ಠ ಮತ್ತು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಅಂಥ ಟೀ ಬಗ್ಗೆ ನಿಮಗೆ ನಾನು ಇವತ್ತು ಹೇಳ್ತೀನಿ. ದೇಹದ ಆಲಸ್ಯ ದೂರ ಮಾಡುತ್ತದೆ, ಮನುಷ್ಯ ಲವಲವಿಕೆಯಿಂದ ಇರುವಂತೆ ಮಾಡುತ್ತದೆ, ದೇಹದೊಳಗಿನ ಎಲ್ಲ ರೋಗಗಳು ಓಡಿ ಹೋಗುತ್ತವೆ, ಸರ್ವ ರೋಗಗಳು ನಾಶವಾಗುತ್ತವೆ, ದೇಹವು ಬಂಗಾರ ಬಣ್ಣವನ್ನು ಹೊಂದುತ್ತದೆ. ಇಂಥ ಟೀಯನ್ನು ನೀವು ಕುಡಿಯಬೇಕಲ್ಲವೇ, ಅದರ ಮಾಹಿತಿ ನಾನು ನಿಮಗೆ ನೀಡ್ತೀನಿ. ಏನಿಲ್ಲ ನಿಮಗೆ ಇದು ಹೊಣ್ಣವರಿಗೆ ತಂಗಡಿಕೆ ಅವರಿಗೆ ಹೊಣ್ಣವರಿಗೆ ಅಂತ ಅಂತಾರೆ, ಹೊಣ್ಣಂಬರಿ ಗಿಡ ಅಂತಾರೆ ಕೆಲವು ಭಾಷೆದೊಳಗೆ, ಅಂದ್ರೆ ಕೆಲವು ಭಾಗದೊಳಗೆ ಕರ್ನಾಟಕದೊಳಗೆ ಕೆಲವು ಭಾಗದೊಳಗೆ ಹಿಂಗಂತಾರೆ. ಇದರದು ಹೂವು ಎಲೆ ಏನ್ರಿ ಅವನ್ನ ಒಣಗಿಸಿ ಪುಡಿ ಮಾಡಬೇಕು. ತಪ್ಪಲ ಕಟ್ಟಿಗೆ ಎಲ್ಲ ಇರಲಿ, ಹೂವು ಎಲ್ಲ ಇರಲಿ, ಅದು ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು. ಮಾಡಿ ಇಟ್ಕೊಂಡು ಚಾಪುಡಿ ಥರ ಅದನ್ನು ಉಪಯೋಗ ಮಾಡ್ಕೊತ ಬಂದ್ರೆ ಇದು ಗ್ರೀನ್ ಟೀ ಇಷ್ಟು ಕೆಲಸ ಮಾಡುತ್ತೆ. ಏನೇನು ಮಾಡುತ್ತೆ, ಇದನ್ನು ಕುಡಿಯುತ್ತಾ ಬಂದರೆ ದೇಹವು ಹೊಣ್ಣ ಬಣ್ಣಕ್ಕೆ ಬರುತ್ತದೆ, ದೇಹದ ಆಲಸ್ಯ ದೂರವಾಗುತ್ತದೆ, ಬಹಳ ಲವಲವಿಕೆಯಿಂದ ಇರುತ್ತೀರಿ, ದೇಹದೊಳಗಿನ ಎಲ್ಲ ರೋಗಗಳು ಓಡಿ ಹೋಗುವು, ಸರ್ವ ರೋಗಗಳು ನಾಶವಾಗುತ್ತವೆ, ದೇಹ ಬಂಗಾರದ ಬಣ್ಣಕ್ಕೆ ಬರುತ್ತದೆ, ದೇಹದ ಮತ್ತೆ ಯಾವುದೇ ರೋಗಗಳು ಬರುವುದಿಲ್ಲ ಏನ್ರಿ. ಮತ್ತು ಸ್ಲಿಮ್ ಆ್ಯಂಡ್ ಟ್ರಿಮ್ ಅಗದಿ ಸ್ಮಾರ್ಟಾಗಿ ಕಾಣಿಸ್ತೀರಿ ನೀವು. ಹೆಂಗಕ್ಕಿರಿ ಅಂದ್ರೆ ವಯಸ್ಸಾಗದಂತೆ ವಯಸ್ಸನ್ನು ಆಗುವುದನ್ನು ತಡೆಯುತ್ತದೆ, ಮುಂದೆ ಮುಖದ ಕಡೆ ಹೊಣ್ಣ ಬಣ್ಣಕ್ಕೆ ತಿರುಗುತ್ತದೆ. ಇಂಥ ಒಂದು ಅದ್ಭುತವಾದ ಇದನ್ನು ಚಹಾ ಮಾಡಿ ಟೀ, ನೀವು ಇಂಗ್ಲೀಷ್ನಾಗ ಟೀ ಅಂತೀವಿ, ಗ್ರೀನ್ ಟೀ ಅಂತೀರಿ, ಈ ಟೀನ ಕುಡಿಯೋದ್ರಿಂದ ನಿಮಗೆ ಇಷ್ಟೆಲ್ಲ ಅನುಕೂಲತೆ ಆಕ್ಕವು, ದೇಹಕ್ಕೆ ಆರೋಗ್ಯ ಸುಧಾರಿಸುತ್ತೆ ಏನ್ರಿ. ಏನೂ ಬೇಕಾಗಿಲ್ಲ ರೀ, ಈಗ ಕೆಲವು ಭಾಳ ಜಡ್ಡಾಗಿರ್ತವೆ ಏನೂ ತಿಳಿಯಂಗಿಲ್ಲಪ್ಪ ಅಂದ್ರೆ ಅವ್ರಿಗೆ ಈ ಟೀ ಮಾಡಿ ಕುಡಿಸ್ರಿ ನೀವು ಆರಾಮಕ್ಕರ. ಸತತ್ ಒಂದೊಂದು ದಿನ ಕುಡಿಸಿ ಅದು ಆರಾಮಾಗಲಿಲ್ಲ ಅಂತ ಅನ್ಬೇಡ್ರಿ ನೀವು. ಅವರು ಸತತ್ ಕುಡಿಕೊಂತ ಬರ್ಬೇಕು, ಅದನ್ನು ಸಾಧನೆ ಮಾಡಿಬಿಡ್ಬೇಕು. ಈಗ ಹೆಂಗೆ ಟೀ ಕಾಫಿ ಕುಡಿದ ಕುಡಿತೀರಿ ನೀವು, ಅದ್ರ ಬದಲು ಇದನ್ನು ಕುಡೀರಿಪ್ಪ. ಅದು ನಿಮ್ಗೆ ಬೇಕಾದ್ರೆ ಬೆಲ್ಲ ಹಾಕೋರಿ, ಅದಕ್ಕೆ ಬೆಲ್ಲ ಹಾಕೊಂಡು ಕುಡೀರಿ. ಸಕ್ಕರೆ ಮಾತ್ರ ಹಾಕ್ಬೇಡ್ರಿ, ಸಕ್ಕರೆ ಅಂದ್ರೆ ಬಿಳೆ ವಿಷ ಅದು ಸಕ್ಕರೆ ಅಂದರೆ ಏನ್ರಿ. ಮತ್ತು ನಿಮಗೆ ಜವಾರಿ ಹಾಕೋದು ಹಾಲು ಸಿಕ್ಕರೆ ಹಾಕ್ರಿ, ದೇಶಿ ಹಸು ಅಂತಾರಲ್ಲ ಆ ಹಸುವಿನ ಹಾಲು ಸಿಕ್ಕರೆ ಹಾಕ್ರಿ, ಇಲ್ಲಾಂದ್ರೆ ಹಂಗೆ ಕುಡಿಬೋದು ನೀವು, ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇಂಥದ್ದೊಂದು ಅದ್ಭುತವಾದ ಮಾಹಿತಿ ನಿಮ್ಗೆ ಹೇಳೀನಿ ನಾನು. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡ್ತೀರಿ, ಮತ್ತು ಲೈಕ್ ಮಾಡ್ತೀರಿ ಅಂತ ನಾನು ತಿಳ್ಕೊಂಡೀನಿ. ಮಾಡಿ ನನಗೆ ಹುರುಪು ತುಂಬ್ತೀರಿ ಅಂತ ನಾನು ತಿಳ್ಕೊಂಡೀನಿ. ನಮ್ಮ ಸ್ಲೋಗನ್ ಏನೈತಲ್ಲ, ರೈತನೇ ರಾಜ, ರೈತನೇ ಮಹಾರಾಜ, ರೈತನೇ ಕುಬೇರ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮ. ಇನ್ನೊಂದು ಮಾಹಿತಿ ತೊಗೊಂಡು ಮತ್ತು ಇನ್ನೊಂದು ಅಗದಿ ಅದ್ಭುತವಾದಂಥ ಮಾಹಿತಿ ತೊಗೊಂಡು ನಿಮಗೆ ಮತ್ತೆ ಭೇಟಿ ಹಾಕ್ತೀನಿ. ನಮಸ್ಕಾರ.